ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪತ್ನಿ ರಾಜ್ಯ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಇವತ್ತು ಅವರು ಬಹಿರಂಗವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆ ಆಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಅವರ ತಮ್ಮ ಕರ್ಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ರು. ಆ ಪ್ರಯತ್ನ ಸಫಲವಾಗಿದೆ. ಸೊ ಗೀತಾ ಶಿವರಾಜ್ ಕುಮಾರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಮಧ್ಯಾಹ್ನ 12 ಗಂಟೆಗೆ. ಸೊ ಇದರಿಂದ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪ್ಲಸ್ಗಳನ್ನು ಪಡೆದುಕೊಳ್ಳುತ್ತೆ ಅವೆಲ್ಲವೂ ಪ್ರಶ್ನಾರ್ಥಕ. ಆದರೆ ಶಿವರಾಜ್ ಕುಮಾರ್ ಅವರ ಪತ್ನಿ ಎಂಟ್ರಿ ಆಗ್ತಾ ಇರೋದು ಖಂಡಿತವಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಬೂಸ್ಟರನ್ನು ಕೊಡುತ್ತೆ. ಎಷ್ಟರ ಮಟ್ಟಿಗೆ ಆ ಬೂಸ್ಟರ್ ವರ್ಕ್ ಆಗುತ್ತೆ ಇದರ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್ ಫೋನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದು ಕಡೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಎಂಟ್ರಿ ರಾಜ್ಯ ಕಾಂಗ್ರೆಸ್ಗೆ ಎಷ್ಟು ಬೂಸ್ಟರ್ ಆಗುತ್ತೆ, ಜೊತೆಗೆ ಶಿವರಾಜ್ ಕುಮಾರ್ ಅವರು ಕೂಡ ಪರೋಕ್ಷವಾಗಿ ಹೆಂಡತಿ ಪರವಾಗಿ ಅಥವಾ ಹೆಂಡತಿ ಕಡೆಯಿಂದ ಒಂದಿಷ್ಟು ಜನ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋ ಸಾಧ್ಯತೆ ಇದೆಯಾ ಆನಂದ್? ಖಂಡಿತವಾಗ್ಲೂ ಪ್ರಣತ್, ಪ್ರಮುಖವಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಗಾಡ್ತಕ್ಕಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಮಧು ಬಂಗಾರಪ್ಪ ಮೂಲಕ ಆಪರೇಷನ್ ಮಾಡ್ತಕ್ಕಂತ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರು. ಜೊತೆಗೆ ಶಿವರಾಜ್ ಕುಮಾರ್ ಅವರನ್ನ ಪ್ರಚಾರಕ್ಕೆ ಕರೆದುಕೊಂಡು ಬರಬೇಕು ಅಂತ ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದ್ರು ಮತ್ತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಅನ್ನ ಶಿವರಾಜ್ ಕುಮಾರ್ ಅವರು ಕೊಟ್ಟಿರಲಿಲ್ಲ. ಅಂತಿಮವಾಗಿ ಈಗ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿತಕ್ಕಂತ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಚುನಾವಣಾ ಅಖಾಡದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ಸಿಎಂ ಬೊಮ್ಮಾಯಿ ಅವರ ಪರ ಪ್ರಚಾರ ನಡೆಸಿದ್ರು, ಹಾಗೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಗೂ ಕೂಡ ನಾವು ಕೂಡ ಏನು ಕಮ್ಮಿ ಇಲ್ಲ, ನಾವು ಕೂಡ ಸ್ಟಾರ್ಗಳನ್ನ ಸೆಳಿದಂತ ಕೆಪಾಸಿಟಿ ಇದೆ ಅನ್ನೋ ಒಂದು ವಿಚಾರವನ್ನ ತೋರ್ಪಡಿಸ್ಕೊಳ್ತಕ್ಕಂತ ಒಂದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಪ್ರಚಾರದ ಅಖಾಡಕ್ಕೆ ಕರೆತರತಕ್ಕಂತ ಒಂದು ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕೆಲವು ಆಯ್ದ ನಿಮಗಿಷ್ಟವಾದಂತ ಕೆಲವು ಕ್ಷೇತ್ರಗಳಲ್ಲಿ ಬಂದು ಪ್ರಚಾರ ಮಾಡಿ ಅನ್ನೊಂದು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಶಿವರಾಜ್ ಕುಮಾರ್ ಅವರಿಂದ ಯಾವುದೇ ರೀತಿಯ ಒಂದು ಒಪ್ಪಿಗೆ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮಧ್ಯಾಹ್ನ 12 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಪ್ರಣೋತ್,